ಹಾಸನ ನಗರದ ಸೆಂಟ್ ಜೋಸೆಫ್ ಹೈಸ್ಕೂಲ್ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಶೇಕಡಾ 98.03 ಸಾಧನೆ ಮಾಡಿದ್ದಾರೆ. 2021-22 ಶೈಕ್ಷಣಿಕ ವರ್ಷದ 10ನೇ ತರಗತಿಯಲ್ಲಿ ಶೇಕಡಾ 98.03ರಷ್ಟು ಫಲಿತಾಂಶ ಪಡೆಯುವ ಮೂಲಕ ಸತತ ಉತ್ತಮ ಫಲಿತಾಂಶ ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಒಟ್ಟು ಶಾಲೆಯಲ್ಲಿ 152 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು ಮೂವರು ನಪಾಸಾಗಿದ್ದಾರೆ. ಡಿಸ್ಟಿಂಕ್ಷನ್ನಲ್ಲಿ 73, ಪ್ರಥಮ ದರ್ಜೆಯಲ್ಲಿ 68, ಎರಡನೇ ದರ್ಜೆಯಲ್ಲಿ 8 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಶಾಲೆಯಲ್ಲಿ ಸ್ಕಂದಾವಿ 622 ಅಂಕ ಪಡೆದು ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹಿಬಾಜನಿ 617, ಸಲ್ಮಾನ್ 610, ಮೊಹಮ್ಮದ್ ಲಕ್ಮನ್ 609, ಲಿಖಿತಾ ಲಿನೆಟ್ 608, ಮೆಹಕ್ 606, ಹರ್ಷಿತಾ 603 ಹಾಗೂ ಉತ್ತಮ್ 600 ಅಂಕಗಳನ್ನು ಗಳಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿಯವರು ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ. ನಮ್ಮ ಸೇಂಟ್ ಜೋಸೆಫ್ಸ್ ಹೈಸ್ಕೂಲ್ ಹಾಸನದಲ್ಲಿ ನಮ್ಮ ಚೆನ್ನಾಗಿ ಓದ್ತಿದ್ದ ಹುಡುಗ ಸ್ಕಂದವಿ ಅಂತ ನನ್ನ ಪಕ್ಕದಲ್ಲಿದ್ದಾನೆ. ಅವರ ತಂದೆ ಇದ್ದಾರೆ. ಒಂದು ಓದುವುದರಲ್ಲಿ ತುಂಬ ಒಂದು ನಿಯತ್ತು, ಒಂದು ಫೋಕಸ್, ಒಂದು ಗುರಿಯಿಂದ ಹಾಗೂ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಅಂತ ಹೇಳಿಕೊಂಡು ಆತನು ಓದಿದ್ದಾನೆ. 625ಕ್ಕೆ 622 ತಗೊಂಡು ಇಡೀ ಶಾಲೆಗೆ ಭಾಳ ಅತ್ಯುತ್ತಮ ಅಂಕಗಳನ್ನು ಅವನು ಗಳಿಸಿದ್ದಾನೆ. ನನಗೆ ಉತ್ತಮ ಫಲಿತಾಂಶ ಬರಕ್ಕೆ ಕಾರಣರಾದ ಎಲ್ಲ ಶಿಕ್ಷಕರಿಗೆ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಿಗೆ ಮತ್ತು ನಮ್ಮ ತಂದೆ ತಾಯಿಯವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಶಾಲೆಯ ನನಗೆ ನೀಡಿದ ಒಂದು ಗೌರವದ ಕಾಣಿಕೆ, ವಿದ್ಯಾರ್ಜನೆಯನ್ನು ಮಾಡಿದೆ. ಹಾಗಾಗಿ ನನ್ನ ಶಾಲೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಇದೇ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ನಾನು ಓದಿದ್ದೀನಿ. ನನ್ನ ಮಗ ಇಲ್ಲೂ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದಿದ್ದಾನೆ. ಅವನಿಗೆ ಒಳ್ಳೆಯ ಶಿಕ್ಷಕರು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಮುಖ್ಯೋಪಾಧ್ಯಾಯರು ನಮಗೆ ಪ್ರತಿ ಮೀಟಿಂಗ್ನಲ್ಲೂ ನಮಗೆ ಮಾರ್ಗದರ್ಶನಗಳನ್ನು ನೀಡ್ತಾಯಿದ್ರು. ಇವರು ವರ್ಷದ ಆರಂಭದಿಂದಲೇ ಬಹಳಷ್ಟು ಪರಿಶ್ರಮ ಪಟ್ಟು ಬಹಳ ಶ್ರದ್ಧೆಯಿಂದ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಾಕಷ್ಟು ಸಮಯವನ್ನು ತಮ್ಮ ಶಿಕ್ಷಣಕ್ಕೋಸ್ಕರ, ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಚೆನ್ನಾಗಿ ಸಿದ್ಧತೆಯನ್ನು ಮಾಡಿದ್ದಾರೆ. ಅದರಿಂದಾಗಿ ಒಂದು ಒಳ್ಳೆಯ ಫಲಿತಾಂಶ ಅವರಿಗೆ ಸಿಕ್ಕಿದೆ. ಇದಕ್ಕೋಸ್ಕರ ಅವರಿಗೆ ತುಂಬ ನಮ್ಮ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.